ಹಾಯ್ ಗೌತು, ಏನ್ ಮಾಡ್ತಿದ್ದೀರಾ? ನಾವಿಲ್ಲಿ ಸೀಟ್ ಬಾಲ್ ಮಾಡ್ತಾ ಇದೀವಿ. ಏನಕ್ಕಾಗಿ ಸೀಟ್ ಬಾಲ್ ಮಾಡ್ತಾ ಇರೋದು? ಆಕ್ಚುಲಿ ಸೀಟ್ ಬಾಲ್ ಏನಕ್ಕೆ ಅಂದ್ರೆ, ನಾಳೆ ನಾವು ಒಂದು ಚರಣ ಹೋಗ್ತಾ ಇದ್ವಿ, ಕೋಟೆ ಬೆಟ್ಟ ಮತ್ತೆ ಮಾಂದಲಪಟ್ಟಿ ಹೋಗ್ತಾ ಇದ್ವಿ. ಆ ಸಂದರ್ಭದಲ್ಲಿ ಒಂದೊಂದು ಸಂದರ್ಭದಲ್ಲಿ ಈ ಸೀಟ್ ಬಾಲ್ ಅನ್ನು ಅಲ್ಲಿ ಹಾಕ್ಬೇಕು ಅನ್ನೋ ದೃಷ್ಟಿಯಿಂದ ಕೆಲವೊಂದು ಟೀಮ್ ಹೋಗ್ತಾ ಇದೆ ನಮ್ದು, ಹಾಗಾಗಿ ಸೀಟ್ ಬಾಲ್ ಮಾಡ್ತಾ ಇದ್ವಿ. ಓಕೆ, ಆ ಸೀಟ್ ಬಾಲ್ ಹೇಗೆ ಪ್ರಿಪೇರ್ ಮಾಡೋದಂತ ನಮಗೂ ಸ್ವಲ್ಪ ಹೇಳಿ. ಇದು ವೆರಿ ಸಿಂಪಲ್. ಏನಂದ್ರೆ ಮಣ್ಣು ಮತ್ತೆ ಗೊಬ್ಬರ, ಇದು ಧನಿಯ ಗೊಬ್ಬರ, ಸ್ವಲ್ಪ ಮಟ್ಟದ ಮರಳು, ನೀರು ಮಾಡಿ ಸೇಮ್ ಮುದ್ದೆ ಮಾಡ್ದಂಗೆ ಮಾಡೋಂಥದ್ದು. ನೋಡಿ, ಇಲ್ಲಿ ಸೀಡ್ ಇದೆ, ಇದು ಬಂದು ಹಲಸಿಗಳು, ಇದು ಜಾತಿ ಹಲಸಿಗಳು, ಇದು ನೇರಳೆ ಬೀಜ. ಇದು ನೇರಳೆ ಟೈಮಲ್ಲಿ ಸೀಡನ್ನು ಮಾಡಿಟ್ಟಿದ್ವಿ ಇದಕ್ಕಾಗೇನೆ. ಇದು ಜಾತಿ ಸೀಬೆ, ಹೀಗಲ್ಲ ಆಗಿದೆ ನೋಡಲ್ಲಿ, ಹಣ್ಣು ಬೀಜಗಳೆಲ್ಲ ಆಗಿದೆ, ಬೇರೆ ಬೇರೆ ಬೀಜಗಳಾಗಿದೆ. ಅಲ್ಲಿ ಬಾಲ್ಸ್ ಮಾಡಿಟ್ಟಿದೆ, ಬಾಲ್ಸ್ ಮಾಡಿಟ್ಟಿದೆ ನೋಡಿ. ಇದು ನೋಡಿ, ಚಿಗುರು ಬಂದಿದೆ, ಸ್ವಲ್ಪ ಹಳೆ ಬಾಲ್ ಮಾಡಿದ್ದು ಚಿಗುರು ಬಂದಿದೆ, ಹೀಗಾಗ್ತಾ ಇದೆ. ಒಂದು ಬಾಲ್ ಮಾಡಿ ತೋರಿಸಿದ್ರೆ ನೋಡಿ ಗಾಳು. ಇದು ನೋಡಲಿ, ಕರೆಕ್ಟಾಗಿ ಮಿಶ್ರಣ ಮಾಡ್ಕೊಂಡಿದ್ವಿ ನಾವು, ಮಧ್ಯಕ್ಕೆ ಹಾಕಿದ್ರಾಯ್ತಿದ್ದು ಹಾಕ್ಬಿಟ್ಟು ಸೇಮ್ ಗೊತ್ತಾಗ್ಬೋದು. ತಂಬಿಟ್ಟೆಲ್ಲ ಮಾಡ್ತೀವಲ್ಲ ನೀವು, ನಾವು ತಂಬಿಟ್ಟೆಲ್ಲ ಹುತ್ತರಿ ಹಬ್ಬದಲ್ಲಿ ತಂಬಿಟ್ಟೆಲ್ಲ ಮಾಡ್ತೀವಿ, ಸೇಮ್ ನೋಡಿ ತಂಬಿಟ್ಟಾಯ್ತು. ಇದು ಒಂದು 12 ಗಂಟೆಗೆ ಡ್ರೈ ಆಗ್ಬಿಡುತ್ತೆ. ಆಗ್ಬೇಕಾದ್ರೆ ನಾವು ಮೇಲಿಂದನೂ ಎಸಿಬೋದು, ಇಲ್ಲಿಂದನೂ ಎಸಿಬೋದು, ಡ್ರೈ ಆಗ್ಬಿಡುತ್ತೆ. ಸೊ ಉದ್ದೇಶ ನಿಮ್ದು ಬೆಟ್ಟಗಾಡು ಪ್ರದೇಶಗಳಲ್ಲಿ ಚಲಿತ ಬರೋದಾ? ಇದಕ್ಕೆ ಮುಖ್ಯ ಉದ್ದೇಶ ಏನಂದ್ರೆ, ಈ ಸಂದರ್ಭಗಳಲ್ಲಿ ಈ ಮಾಂದಲಪಟ್ಟಿ ಆಗಿರ್ಬೋದು, ಕೋಟೆ ಬೆಟ್ಟ ಆಗಿರ್ಬೋದು, ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಒಂದು ಹೂವನ್ನು ವೀಕ್ಷಣೆ ಮಾಡಲು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದೆ, ಬಂದಂತ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಕವರ್ಸ್ಗಳು, ಎಣ್ಣೆ ಬಾಟ್ಲಿಗಳು ತಂದು ಅಲ್ಲಲ್ಲೇ ಹಾಕ್ತಾ ಇದ್ದಾರೆ, ಅದು ಮಾರಕ. ಹಾಗಾಗಿ ಬಂದಂತ ವ್ಯಕ್ತಿಗಳು ಅವ್ರ ಮನೆಯಲ್ಲೇ ಹಣ್ಣನ್ನು ತಿಂದಂತ ಬೀಜಗಳನ್ನು ಸೀಡ್ಗಳನ್ನು ಇಟ್ಟು ಮಣ್ಣಿನಲ್ಲಿ ಒಂದು ಸೀಡ್ ಬಾಲ್ ಮಾಡಿ ಒಂದೊಂದು ಬಂದಂತ ಒಬ್ಬೊಬ್ರು ಎರಡೆರಡು ಬಾಲ್ ಹಾಕಿದ್ರೆ ಸಾಕು, ಲಕ್ಷಾಂತರ ಕೋಟ್ಯಾಂತರ ಮರಗಳು ಕ್ರಿಯೇಟ್ ಆಗ್ತವೆ, ಪ್ರಕೃತಿ ವೃದ್ಧಿಸುತ್ತೆ. ಆ ದೃಷ್ಟಿಯಿಂದ ಇದನ್ನೆಲ್ಲರೂ ಕೂಡ ಅಳವಡಿಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಓಕೆ, ಸೊ ನಾವು ಪ್ರತಿಷ್ಠಾನ ಸೀಡ್ ಬಾಲ್ಗಳನ್ನ ಮಾಡೋದ್ರ ಮೂಲಕ ಚಾರಣ ಹೋದ ಸಂದರ್ಭಗಳಲ್ಲಿ ಅಥವಾ ನೀವು ಟ್ರಿಪ್ ಅಂತ ಬರುವ ಸಂದರ್ಭಗಳಲ್ಲಿ ಸಿಟಿಯಿಂದ ಬರುವವರು ಏನನ್ನ ತಂದು ಈ ಪ್ರದೇಶಗಳನ್ನು ಹಾಳು ಮಾಡುವ ಬದಲು ಈ ರೀತಿಯ ಸೀಡ್ ಬಾಲ್ಗಳನ್ನು ತಯಾರಿಸ್ಕೊಂಡು ಬಂದು ಪ್ರಕೃತಿಗೆ ಪೂರಕವಾದ ಕಾರ್ಯಗಳನ್ನು ನೀವು ಕೂಡ ಮಾಡ್ತಾ ಪ್ರಕೃತಿಯನ್ನು ಉಳಿಸುವಲ್ಲಿ ನೀವು ಕೈಜೋಡಿಸಬೇಕಾಗಿ ನಾವು ಪ್ರತಿಷ್ಠಾನ ಎಲ್ಲ ಪ್ರವಾಸಿಗರನ್ನು ಚಾರಣಿಗರನ್ನು ಈ ಮೂಲಕ ವಿನಂತಿಸಿಕೊಳ್ತದೆ. ಧನ್ಯವಾದಗಳು.